ಏನು ಸಮಾಚಾರ ಹೇಗಿದಿರಿ ಏನು ವಿಶೇಷಗಳು ಸಂಕ್ರಾಂತಿ ಹಬ್ಬದ ಅಡ್ವಾನ್ಸ್ಡ್ ವಿಷಸ್ ನಿಮಗೆ ಅಡ್ವಾನ್ಸ್ ವಿಶಸ್ ಅಡ್ವಾನ್ಸ್ಡ ಅಡ್ವಾನ್ಸ ಒಳ ಓಕೆ ಶುಭಾಶಯಗಳು ನಿಮಗೆ ಭಾಳ ಒಳ್ಳೆಯದಾಗಿ ಅತ್ಯಂತ ಖುಷಿಯಾಗಿ ಅತ್ಯಂತ ಸಂಪ್ರೀತಿಯಿಂದ ಏರಿ ಎಳ್ಳು ಬೆಲ್ಲವನ್ನು ಸೇವಿಸಿ ಒಳ್ಳೊಳ್ಳೆ ಮಾತಾಡಿ ದಿವ್ಯಶ್ರೀ ನನ್ನ ಜೊತೆಗೆ ಇವತ್ತಿನ ಪವರ್ ಸೆಂಟರ್ನಲ್ಲಿ ಬೇಗನ್ ಒಂದಿಷ್ಟು ವಿಷಯಗಳಿದ್ದಾವೆ ಮಾತಾಡೋದಕ್ಕೆ ಮಾತಾಡೋಣ ಮೊದಲಿಗೆ ಹೆಡ್ಲೈನ್ಸ್ ಪಂಚಮಸಾಲಿ ಸಮಾಜದ ಮೂವರನ್ನ ಮಂತ್ರಿ ಮಾಡಿ ಸ್ವಾಮೀಜಿ ಹೇಳಿಕೆಗೆ ವೇದಿಕೆಯಲ್ಲೇ ಸಿಡಿದೆದ್ದ ಯಡಿಯೂರಪ್ಪ ಒತ್ತಾಯ ಮಾಡಿದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಎಂದ ಬಿಎಸ್ವೈ ಉತ್ತರ ಕರ್ನಾಟಕದ ವೀರಶೈವ ಲಿಂಗಾಯತರಿಗೆ ಕೆಪಿಸಿಸಿ ಪಟ್ಟ ಸೋನಿಯಾ ಗಾಂಧಿ ಮುಂದೆ ಸಿದ್ದರಾಮಯ್ಯ ಹೊಸ ದಾಳ ರೇಸ್ನಲ್ಲಿ ಹಿಂದುಳಿದ ಡಿಕೆಶಿ ಅದೃಷ್ಟ ಎಂಬಿಪಿಗೋ ಖಂಡ್ರೆಗೋ ಹದಿನೇಳು ಶಂಕಿತ ಉಗ್ರರ ವಿರುದ್ಧ ದಾಖಲಾಯಿತು ಎಫ್ಐಆರ್ ರಕ್ಕಸರಿಗೆ ಆಶ್ರಯ ನೀಡಿದ ಮೌಲ್ಯ ವಿಚಾರಣೆ ಉಡುಪಿಯಲ್ಲೂ ಇಬ್ಬರು ಶಂಕಿತ ಭಯೋತ್ಪಾದಕರ ಬಂಧನ ಸಿಎಎ ವಿರುದ್ಧ ಮಂಗಳೂರಿನಲ್ಲಿ ಮತ್ತೆ ಪ್ರತಿಭಟನೆ ಕರಾವಳಿ ನಗರಿ ಖಾಕಿ ಪಡೆಯ ಹೈ ಅಲರ್ಟ್ ಗಲಭೆಯಿಂದ ಎಚ್ಚೆತ್ತು ಮುನ್ನೆಚ್ಚರಿಕೆಗೆ ಪೊಲೀಸರ ಭಾರೀ ಕ್ರಮ ಮಕರ ಸಂಕ್ರಾಂತಿಗೆ ರಾಜ್ಯಾದ್ಯಂತ ಸಿದ್ಧತೆ ಜೋರು ಸುಗ್ಗಿ ಹಬ್ಬದ ಸಂಭ್ರಮದಲ್ಲಿ ನಾಡಿನ ಅನ್ನದಾತರು ಪವರ್ ಟಿವಿಯಲ್ಲಿ ಇಡೀ ದಿನ ವಿಶೇಷ ಕಾರ್ಯಕ್ರಮಗಳು ರೈಟ್ ಹೋಗೋಣ ಗೋ ವಿತ್ ದಿ ಪೊಲಿಟಿಕಲ್ ಆಫ್ ಸಿದ್ದರಾಮಯ್ಯ ಅವರದ್ದು ಮತ್ತು ಕೆಪಿಸಿಸಿ ಯು ಸುರೇಶ್ ಓಕೆ ನೀವು ಒಂದ್ ಕೆಲಸ ಮಾಡಿ ಮುಖ್ಯಮಂತ್ರಿಗಳಿಗೆ ಇವತ್ತಾದಂತಹ ಇರುಸು ಮುರುಸಿನ ಬಗ್ಗೆ ಒಂದಷ್ಟು ವಿಷಯ ತಿಳಿಸಿ ನಾವು ಮಾತನಾಡೋಣ ಈಗ ಸಿಎಂ ಯಡಿಯೂರಪ್ಪನವರು ಒಂದ್ ರೀತಿ ಟೆನ್ಶನ್ ಅಲ್ಲಿ ಅಂತಾನೆ ಹೇಳಬಹುದು ಸಂಕ್ರಾಂತಿ ಹೊಸ್ತಿಲಲ್ಲೂ ಸಂಪುಟ ವಿಸ್ತರಣೆ ಮಾಡೋಕಾಗದೆ ಯಡಿಯೂರಪ್ಪ ಪಡಬಾರದ ಪಾಡನ್ನ ಪಡ್ತಿದ್ದಾರೆ ಹತ್ತಾರು ಆಕಾಂಕ್ಷಿಗಳು ದಿನ ಬೆಳಗಾದ್ರೆ ಮಂತ್ರಿಗಿರಿಗೆ ಲಾಬಿ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ ಪಂಚಮಸಾಲಿ ಪೀಠದ ಸ್ವಾಮೀಜಿ ಮತ್ತೊಂದು ಡಿಮ್ಯಾಂಡ್ ಮುಂದಿಟ್ಟಿದ್ದಾರೆ ಹರಿಹರದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಸಮಾಜದ ಮೂವರಿಗೆ ಮಂತ್ರಿ ಸ್ಥಾನ ನೀಡುವಂತೆ ವಚನಾನಂದ ಸ್ವಾಮೀಜಿ ಸಿ ಎಂ ಯಡಿಯೂರಪ್ಪನವರಿಗೆ ಆಗ್ರಹಿಸಿದರು ಇದಕ್ಕೆ ವೇದಿಕೆಯಲ್ಲೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಯಡಿಯೂರಪ್ಪನವರು ಹೆಚ್ಚು ಒತ್ತಾಯ ಮಾಡಿದ್ರೆ ತಾವು ರಾಜೀನಾಮೆ ನೀಡುವುದಾಗಿ ಹೇಳ್ತಾರೆ ತಮ್ಮ ಭಾಷಣದಲ್ಲಿ ವಿಷಯವನ್ನು ಪ್ರಸ್ತಾಪಿಸಿ ರಾಜೀನಾಮೆ ನೀಡಿದ ಹದಿನೇಳು ಶಾಸಕರಿಂದ

ಮೊನ್ನೆ ಸಲಹೆ ಕೊಡ್ತಾ ನಾವು ನಾವು ಬೆದರ್ಸಲ್ಲ ನಮ್ಮ ನ್ಯಾಯವನ್ನು ಕೇಳ್ತಾ ಇದೀವಿ ನಾವು ನಮ್ಮ ಕೇಳ್ತಾ ನಾವು ಇದು ನಮ್ಮ ಸಮಾಜದ ನೀವು ಬಹಳ ಒಳ್ಳೆಯ ನಾನು ನಿಮ್ಮ ಮೂಲಕ ಅವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ನನ್ನ ಪರಿಸ್ಥಿತಿಯನ್ನು ತಾವು ಅರ್ಥ ಮಾಡ್ಕೊಳ್ಳಿ ಹದಿನೇಳು ಜನ ಶಾಸಕರು ರಾಜೀನಾಮೆ ಕೊಟ್ಟು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ನಾಲ್ಕು ತಿಂಗಳು ಕಾಲ ವನವಾಸ ಅನುಭವಿಸ್ತಾ ಇದ್ರೆ ಯಡಿಯೂರಪ್ಪ ಈ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಣಿಸ್ಕೊಳ್ಳಕ್ ಆಗ್ತಿರ್ಲಿಲ್ಲ ಅವರ ತ್ಯಾಗದಿಂದ ಪಂಚಮಶಾಲಿ ಸಮಾಜದ ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕುಂತಿದ್ದೇನೆ ಸ್ವಾಮೀಜಿಯವರು ಏನು ಬೇಕಾದ್ರೂ ನೀವು ಸಲಹೆ ಕೊಡಿ ನಾನು ನಿಮ್ದೇ ಬರುತ್ತೆ ಬಂದು ವೈಯಕ್ತಿಕವಾಗಿ ಕುತ್ಕೊಂಡು ಚರ್ಚೆ ಮಾಡ್ತೇನೆ ಯಾವ ರೀತಿ ನಾನು ಹೆಜ್ಜೆಯನ್ನು ಇಡಬೇಕು ಇನ್ನು ಮೂರು ವರ್ಷ ಆಡಳಿತವನ್ನು ಪೂರ್ಣ ಮಾಡೋಕ್ಕೆ ಯಾವ ರೀತಿ ಹೆಜ್ಜೆ ಇಡಬೇಕು ಅನ್ನೋ ಸಲಹೆಯನ್ನು ತಾವೆಲ್ಲ ಸೇರಿ ಒಟ್ಟಾಗಿ ಕೊಡಿ ಅದಕ್ಕೆ ನಾನು ತಲೆ ಭಾಗಕ್ಕೆ ಸಿದ್ಧ ಇದ್ದೇನೆ ಬೇಡ ಅಂದ್ರೆ ನಾಳೆನೇ ನನ್ನ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಮನೆಗೆ ನಾನು ಸಿದ್ಧ ಇದ್ದೇನೆ ನಾನು ಕುರ್ಚಿ ಅಂಟ್ಕೊಂಡಿಲ್ಲ ನಾಲ್ಕು ಬಾರಿ ತಮ್ಮೆಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿ ಆಗಿದ್ದೇನೆ ಈ ನಾಡಿಗೆ ಅನ್ನ ಕೊಡುವಂತ ಅನ್ನದಾತ ರೈತನ ಕಣ್ಣೀರನ್ನು ಓಡಿಸುವಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ ರೈತನ ಮರಕ್ಕೆ ನೀರು ಕೊಡಬೇಕು ನೀರಾವರಿ ಯೋಜನೆಗೆ ಆದ್ಯತೆ ಕೊಡಬೇಕು ಕೆರೆ ಕಟ್ಟೆಗಳನ್ನು ತುಂಬಿಸಬೇಕು ಸ್ವಾಭಿಮಾನದಿಂದ ನಮ್ಮ ರೈತ ಸಮುದಾಯ ಬದುಕಬೇಕು ಅನ್ನೋದಕ್ಕೋಸ್ಕರ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೇವೆ ನಾನು ನಿಮ್ಮ ಮೂಲಕ ಅವರಲ್ಲಿ ಹ್ಮ್ ಏನನ್ಸತ್ತೆ ನಿಮ್ಗೆ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಇವತ್ತು ಟೆನ್ಷನ್ ಇದ್ದಾರೆ ಒಂದು ಎರಡನೇದು ನನ್ನ ವಿಶ್ಲೇಷಣೆ ಏನ್ ಬಂತು ಟೆನ್ಷನ್ ಪಾಪ ನಾಡಿನ ಮುಖ್ಯಮಂತ್ರಿ ಯಾವ ಟೆನ್ಷನ್ ಅಂತ ತಡ್ಕೋತಾರೆ ಅಂತ ಅನ್ಸುತ್ತೆ ಎರಡನೇದಾಗಿ ಸ್ವಾಮೀಜಿಗಳ ಇಂಟರ್ಫಿಯರೆನ್ಸ್ ಅದು ವೇದಿಕೆಯಲ್ಲಿ ಅಷ್ಟರ ಮಟ್ಟಿಗೆ ಆಗ್ರಹ ಮಾಡ್ತಾರೆ ಅಂತ ಹೇಳಿದ್ರೆ ಅದಷ್ಟು ಸರಿ ಅಂತ ಅನ್ಸಲ್ಲ ಅನ್ನುವಂಥ ಒಂದು ಭಾವನೆ ಹ್ಮ್ ಈಗ ರಾಜಕಾರಣ ಮತ್ತು ರಾಜಕಾರಣಿಗಳು ಹಾಗೂ ಈ ತರಹದ ಗುರುಗಳು ಹಿರಿಯರು ಪ್ರಾಜ್ಞರು ತಿಳಿದವರು ಬುದ್ಧಿವಂತರು ನಂಟಿನಲ್ಲಿರೋದು ಜೊತೆ ಜೊತೆಯಾಗಿರೋದು ಇವತ್ತು ನೆನ್ನೆದಲ್ವೇ ಅಲ್ಲ ದಶಕಗಳಷ್ಟು ಹಳೆಯ ಅದು ಎಲ್ಲಾ ಧರ್ಮದಲ್ಲೂ ಇದೆ ನಮ್ಮಲ್ಲಿ ಸ್ವಾಮೀಜಿಗಳಿದ್ದಾರೆ ಇನ್ನು ಕೆಲವು ಧರ್ಮದಲ್ಲಿ ಅವರದ್ದೇ ಆದಂಥ ಅವರ ಧರ್ಮ ಪ್ರಚಾರಕರು ಕೆಲವರಿದ್ದಾರೆ ದಶಕಗಳಿಂದ ಶತಮಾನಗಳಿಂದ ಇದೆ ಇದೆಲ್ಲೋ ನಾಟ್ ಜಸ್ಟ್ ಹಿಯರ್ ಈವನ್ ಇನ್ ವೆಸ್ಟರ್ನ್ ಕಂಟ್ರೀಸ್ ಆಲ್ಸೋ ಸಮ್ ಪ್ಯಾಸ್ಟರ್ ವುಡ್ ಬಿ ವಿತ್ ಸಂಬಡಿ ಸಮ್ ಪಾಲಿಟಿಷಿಯನ್ ವಿತ್ ಸಮ್ ಕಾರ್ಪೊರೇಟರ್ ವಿತ್ ಸಮ್ ಕೌನ್ಸಿಲರ್ ವಿತ್ ಸಮ್ ಪೀಪಲ್ ರೆಪ್ರೆಸೆಂಟೇಟಿವ್ ಈವನ್ ಇನ್ ದಿ ವೆಸ್ಟರ್ನ್ ಕಂಟ್ರೀಸ್ ಆಲ್ಸೋ ಹೇಳ್ತೀನಿ ಕೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಇದೆ ಎಲ್ಲ ಕೂಡ ಹಾಗಾಗಿ ರಾಜಕಾರಣಿಗಳು ಮತ್ತು ಸನ್ಯಾಸಿಗಳು ಅಂದರೆ ಸರ್ವಸಂಗ ಪರಿತ್ಯಾಗಿಗಳು ಲೌಕಿಕತೆ ಎಲ್ಲವನ್ನೂ ಬಿಟ್ಟವರು ಅಲೌಕಿಕವಾಗಿರಬೇಕಾಗಿರೋರು ದುಡ್ಡಿನ ಬಗ್ಗೆ ಮಾತನಾಡ್ತಾರೆ ರಾಜಕಾರಣದ ಅಸ್ತಿತ್ವದ ಬಗ್ಗೆ ಮಾತನಾಡ್ತಾರೆ ಮತ್ತು ಕುರ್ಚಿ ಸೀಟು ಹಂಚಿಕೆ ಬಗ್ಗೆ ಮಾತನಾಡ್ತಾರೆ ಅನ್ನೋದು ನನಗೆ ಬಹಳ ದೊಡ್ಡ ವಿಪರ್ಯಾಸ ಸೋಜಿಗ ಪರಮಾಶ್ಚರ್ಯ ಶಾಕಿಂಗು ಅಂತ ನನಗೆ ದೇವರಣೆಗಳು ಅನ್ನಿಸ್ತಾ ಇದೆ ಇತಿಹಾಸ ಕದಕ್ತಾ ಹೋಗೋಣ ಮಂತ್ರಿವರ್ಯರಾದವರು ಮುಖ್ಯಮಂತ್ರಿಗಳಾದವರು ಕೃಪಾ ಕಟಾಕ್ಷದಿಂದ ಬೇರೆ ಬೇರೆ ರೀತಿಯಲ್ಲೆಲ್ಲವೂ ಕೂಡ ರಾಜಕಾರಣ ಮತ್ತು ಸನ್ಯಾಸತ್ವದ ಸಖ್ಯವನ್ನು ಬೆಳೆಸಿರುವವರು ಸಾವಿರಾರು ಜನ ಇದ್ದಾರೆ ಸೊ ನನಗೆ ಪರಮಾಶ್ಚರ್ಯ ಮೋಸ್ಟ್ ಶಾಕಿಂಗ್ ಅಯ್ಯೋಯ್ಯೋ ಯಾಕೆಂಗೆ ಅಂದ್ಬಿಟ್ರು ನನಗೆ ದೇವರಾಣಾಗ್ಲು ಅನ್ನಿಸ್ತಾ ಇಲ್ಲ ಬಟ್ ಒಂದು ಸಣ್ಣ ಸ್ಲೆಂಡರ್ ಲೈನ್ ಇದೆ ಒಂದು ಸಣ್ಣ ಸೆನ್ಸಿಟಿವಿಟಿ ಇದೆ ಇವೆರಡರ ನಡುವೆ ಅದು ಪ್ರೈವೇಟ್ ಆಗಿ ಹೇಳೋದಕ್ಕೂ ಓಪನ್ ಆಗಿ ಹೇಳೋದಕ್ಕೂ ಇರಬಹುದಾದ ವ್ಯತ್ಯಾಸ ಮುಖ್ಯಮಂತ್ರಿಗಳು ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದ್ದು ಸಣ್ಣಪುಟ್ಟು ಕಾರ್ಪೊರೇಟರ್ ಅಲ್ಲ ಎಮ್ ಎಲ್ ಎ ಎಲ್ಲ ನಾಟ್ ಜಸ್ಟ್ ಎ ಮಿನಿಸ್ಟರ್ ಆಲ್ಸೋ ಪಕ್ಕದಲ್ಲೇ ಸುತ್ತೂರು ಶ್ರೀಗಳು ಕೂತ್ಕೊಂಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ ಹೌದು ಸುತ್ತೂರು ಶ್ರೀಗಳು ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಗುರುಗಳು ಸ್ವಾಮೀಜಿಗಳು ಅಂತ ಖ್ಯಾತಿ ಪಡ್ಕೊಂಡಿರೋರು ಯಡಿಯೂರಪ್ಪನವ್ರು ಮಾತ್ರ ಅಲ್ಲ ಸಿದ್ದರಾಮಯ್ಯವರು ಅವಾಗ ಅವಾಗ ಹೋಗಿ ಸುತ್ತೂರು ಶ್ರೀಗಳನ್ನು ಖಾಸಗಿಯಾಗಿ ಭೇಟಿ ಮಾಡಿಕೊಂಡು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಬರ್ತಾ ಇರ್ತಾರೆ ಯಾವತ್ತೂ ಸುತ್ತೂರು ಶ್ರೀಗಳು ಬಹಿರಂಗವಾಗಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದನ್ನ ನೋಡಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಿಸ್ ವಚನಾನಂದ ಶ್ರೀಗಳು ಕೊಟ್ಟರು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಒಂದು ಸ್ಲೆಂಡರ್ ಲೈನ್ ಅನ್ನು ಬಹುಶಃ ಪಾಲಿಸಬಹುದಾಗಿತ್ತು ಒಂದು ಸಣ್ಣ ಸೆನ್ಸಿಟಿವಿಟಿಯನ್ನ ವಚನಾನಂದ ಶ್ರೀಗಳು ಪಾಲಿಸಬಹುದಾಗಿತ್ತು ಅಂತ ನನಗನ್ಸುತ್ತೆ ಬಿಕಾಸ್ ಹದಿನೇಳು ಜನ ಅವರನ್ನ ಗೆಲ್ಲಿಸ್ಕೊಂಡು ಬರುವ ದೊಡ್ಡ ಮಟ್ಟದ ಸವಾಲಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಇದ್ದರು ಹದಿನೈದು ಕ್ಷೇತ್ರಗಳಿಗೆ ಎಲೆಕ್ಷನ್ ಘೋಷಣೆ ಆಯಿತು ಮಸ್ಕಿ ಆಗ್ಲಿಲ್ಲ ಆರ್ ಆರ್ ನಗರ ಆಗ್ಲಿಲ್ಲ ಅವೆರಡು ಕ್ಷೇತ್ರಗಳಿಗೆ ಆಗಬಹುದು ಹನ್ನೆರಡು ಕ್ಷೇತ್ರಗಳಲ್ಲಿ ಯಡಿಯೂರಪ್ಪನವರು ಗೆದ್ಕೊಂಡು ಬಂದ್ರು ಇನ್ ಮೂರು ಕ್ಷೇತ್ರದಲ್ಲಿ ಅನರ್ಹರು ಅಂತ ಅನ್ಸ್ಕೊಂಡವರು ಸೋತರು ಮತ್ತೆ ಅನರ್ಹರಾದ್ರು ಪ್ರಾದೇಶಿಕ ಅಸಮಾನತೆ ಜಾತಿ ಆಧಾರಿತ ಅಸಮಾನತೆ ಹೇಗೆ ಹೋಗಲಾಡಿಸೋದು ರಾಜಕಾರಣದಲ್ಲಿ ಅಂತ ಯಡಿಯೂರಪ್ಪನವರಿಗೆ ಇವಾಗಿರೋ ಪ್ರಶ್ನೆ ನೋಡಿ ಬೆಳಗಾವಿ ತಗೊಳ್ಳಿ ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ಮತ್ತೊಂದು ಕಡೆ ಕುಮಟಳ್ಳಿ ಶ್ರೀಮಂತ್ ಪಾಟೀಲ್ ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ನೀವು ಒಂದೇ ಡಿಸ್ಟ್ರಿಕ್ಟ್ನಲ್ಲಿ ನಾಲ್ಕು ಜನ ಮಂತ್ರಿಗಳಾಗಬೇಕು ಅಂತ ಬಕಪಕ್ಷಿಗಳ ತರ ಕಾದು ಕೂದ್ಕೊಂಡವರು ಇದ್ದಾರೆ ಇಲ್ಲಿ ತಗೊಳ್ಳಿ ನಿಮಗೆ ಸೋಮಶೇಖರ್ ಗೋಪಾಲಯ್ಯನವರು ಬೆಂಗಳೂರಿನವರೇ ಇಬ್ರು ಆಮೇಲೆ ಬೆಂಗಳೂರಿನ ಕೋಟಾದಲ್ಲಿ ಸುರೇಶ್ ಕುಮಾರ್ ಇದ್ದಾರೆ ಈಗಾಗಲೇ ಅದು ಬ್ರಾಹ್ಮಣ ಕೋಟಾ ಅಂತ ಹೇಳ್ತಾರೆ ಆಯ್ತಾ ಹಾಗೆ ವಿಶ್ವನಾಥ್ ಭಾಳ ಪ್ರಾಜ್ಞರು ವಿಶ್ವನಾಥ್ ಅವರು ಭಾಳ ಬುದ್ಧಿವಂತರು ಬಟ್ ಸೋತ್ ಬಿಟ್ರು ಬಟ್ ಯಡಿಯೂರಪ್ಪನವ್ರಿಗೆ ಅವರನ್ನು ಹಿಂಗಾದ್ರೂ ಮಾಡಿ ಮಂತ್ರಿಮಂಡಲಕ್ಕೆ ಸೇರಿಸ್ಕೊಳ್ಬೇಕು ಅಟ್ಲೀಸ್ಟ್ ಎಮ್ ಎಲ್ ಸಿ ಮಾಡಿ ಅನ್ನುವ ದೊಡ್ಡ ಪ್ಲಾನ್ ಇದೆ ಇಷ್ಟು ಟೆನ್ಷನ್ಗಳ ನಡುವೆ ಯಡಿಯೂರಪ್ಪನವ್ರು ಇದ್ದಾರೆ ಅಮಿತ್ ಶಾ ಬಹಳ ವಿಪರ್ಯಾಸ ಅಂತ ಅನ್ಸುತ್ತೆ ಬಿಜೆಪಿಯ ಮೂಲಗಳ ಮಾಹಿತಿ ಪ್ರಕಾರ ಅಮಿತ್ ಶಾ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡ್ತಾ ಇಲ್ವಂತೆ ಟೈಮ್ ಕೊಡ್ತಾ ಇಲ್ವಂತೆ ಬಹಳ ಬ್ಯುಸಿ ಇದಾರಂತೆ ರಾಜ್ಯದ ಘನತ ಮುಖ್ಯಮಂತ್ರಿಗಳೊಬ್ಬರಿಗೆ ಅಮಿತ್ ಶಾ ಟೈಮ್ ಕೊಡ್ತಿಲ್ಲ ಅಂತಂದ್ರೆ ಇದಕ್ಕಿಂತ ದೊಡ್ಡ ವಿಪರ್ಯಾಸ ಇದಕ್ಕಿಂತ ದೊಡ್ಡ ಪರಮ ಅನ್ಯಾಯ ಬೇರೆ ಇನ್ನೊಂದ್ರೂ ಇದೆಯಾ ವಿಚಾರದಲ್ಲೂ ಎಷ್ಟು ಸಲ ನೆರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಮೋದಿಯವರ ಹತ್ರ ಯಡಿಯೂರಪ್ಪನವರು ತುಮಕೂರಿನ ಭಾಷಣದಲ್ಲಿ ಒಂದು ಅಹವಾಲನ್ನು ಹೇಳ್ತಾರೆ ಸಾರ್ ನೀವು ಕೊಟ್ಟಿದ ಪರಿಹಾರ ನನಗೆ ಸಾಕಾಗಲಿಲ್ಲ ನಾನು ಕೇಳಿದ್ದು ಮೂವತ್ ಸಾವಿರ ಕೋಟಿ ನೀವು ಕೊಟ್ಟಿದ್ದು ಪುಡಿಗಾಸು ಅಂತ ಹೇಳ್ತಾರೆ ಅದೇ ಕಾರಣಕ್ಕೆ ಮೋದಿ ಅವರಿಗೆ ಅಮಿತ್ ಶಾ ಅವರಿಗೆ ಯಡಿಯೂರಪ್ಪನವರ ವಿರುದ್ಧ ಮುನಿಸಿದೆಯಂತೆ ಅದಕ್ಕಾಗಿ ಅವರು ಭೇಟಿ ಮಾಡಲ್ವಂತೆ ದಕ್ಷಿಣ ಭಾರತದ ಅಭಿವೃದ್ಧಿ ಒನ್ ಒನ್ ಆಫ್ ಆಫ್ ದಿ ಹೈಯೆಸ್ಟ್ ಹೈಯೆಸ್ಟ್ ಟ್ಯಾಕ್ಸ್ ಟ್ಯಾಕ್ಸ್ ಪೇಯಿಂಗ್ ಪೇಯಿಂಗ್ ಸ್ಟೇಟ್ಸ್ ಸ್ಟೇಟ್ಸ್ ಈಸ್ ಕರ್ನಾಟಕ ಜಿಎಸ್ಟಿ ನಮಗಿಂತ ಅದ್ಭುತವಾಗಿ ಕಟ್ಟೋರು ಬೇರೆ ಯಾರು ಇಲ್ಲ ಫಿನಾನ್ಷಿಯಲ್ ಡಿಸಿಪ್ಲಿನ್ ಅಲ್ಲಿ ನಮಗಿಂತ ಅದ್ಭುತವಾಗಿರೋರು ಬೇರೆ ಯಾರು ಇಲ್ಲ ನಮಗಿಂತ ಅತ್ಯದ್ಭುತವಾಗಿ ರಿಸೋರ್ಸಸ್ ಅನ್ನು ಹೊಂದಿರುವ ಸ್ಟೇಟ್ಗಳಲ್ಲಿ ನಮಗಿಂತ ಬೇರೆ ಯಾರು ಇಲ್ಲ ವಿ ಗಿವ್ ಎವ್ರಿಥಿಂಗ್ ಟು ಸೆಂಟ್ರಲ್ ಫ್ರಮ್ ಕರ್ನಾಟಕ ಪರಿಹಾರದಲ್ಲಿ ಪುಡಿ ಕಾಸು ಮಂತ್ರಿಗಳನ್ನು ಮಾಡಬೇಕು ಅಂತ ಈಗಾಗಲೇ ಅವರೆಲ್ಲ ಗೆದ್ದು ಬಂದು ತಿಂಗಳ ಮೇಲಾಯ್ತು ಅವರಿಗೆಲ್ಲ ಇನ್ನು ಭಾಗ್ಯಗಳು ಯಾವುದು ತಲುಪಿಲ್ಲ ಮತ್ತೆ ಯಡಿಯೂರಪ್ಪನವರು ಅತ್ಯಂತ ಸುಸ್ಪಷ್ಟವಾಗಿದ್ದಾರೆ ನಾನು ಹದಿನೇಳು ಜನ ಕೈ ಬಿಡಲ್ಲ ಅಂತ ಅಷ್ಟು ಟೆನ್ಷನ್ ಬಹಳ ದೊಡ್ಡ ಮಟ್ಟದಲ್ಲಿ ಯಡಿಯೂರಪ್ಪನವರು ಕಾಡ್ತಾ ಇದೆ ಮೂರನೇ ಆಯಾಮ ಇವತ್ತಿನ ಘಟನೆಯಲ್ಲಿ ನಾವು ಗಮನಿಸೋಣ ಮೂರನೇದೇನು ಅಂತಂದ್ರೆ ನಾವು ಯಡಿಯೂರಪ್ಪನವ್ರನ್ನ ಜಾತಿ ಸೀಮಿತ ನಾಯಕರಾಗಿ ಬಿಂಬಿಸಿದೀವಿ ಇವತ್ತು ಗುರುಗಳೇ ನೀವು ಸಲಹೆ ಕೊಡಿ ನಾನು ತಗೊಳ್ತೀನಿ ನನಗೇನು ಸಮಸ್ಯೆ ಇಲ್ಲ ಗುರುಗಳೇ ಬಟ್ ನೀವು ತಾಕೀತ್ ಮಾಡಬೇಡಿ ನನಗೆ ಹಾಗೆ ಮಾತನಾಡಬಾರ್ದು ಅನ್ನೋ ಧಾಟಿಯಲ್ಲಿ ಯಡಿಯೂರಪ್ಪನವ್ರು ಮಾತಾಡಿದ್ದಾರೆ ಹಾಗಂದರೆ ಯಡಿಯೂರಪ್ಪನವರು ಜಾತಿ ಸೀಮಿತ ರಾಜಕಾರಣಿಯಾಗಿ ಸ್ವಲ್ಪ ಸಡಿಲಗೊಂಡಿದ್ದಾರೆ ಅನ್ನೋದಕ್ಕೂ ಕೂಡ ಅದು ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ಸೊ ಬಹಿರಂಗ ವೇದಿಕೆಯಲ್ಲಿ ಹೀಗಂದಾಗ ಮತ್ತು ಮುರುಗೇಶ್ ಅವರ ಹೆಸರು ತೆಗೆದು ಅವ್ರಿಗೇ ಕೊಡಬೇಕು ಅಂದಾಗ ಸಹಜವಾಗಿ ಅವಮಾನ ಅದು ಅವರು ಗುರುಗಳು ಹಿರಿಯರು ಪ್ರಾಜ್ಞರು ಅತ್ಯಂತ ಪೂಜ್ಯರು ಭಾಳ ಗೌರವ ನಮ್ಗೌರ ಮೇಲೆ ಇಲ್ಲ ಅಂತ ಹೇಳ್ತಾ ಇಲ್ಲ ಅತ್ಯಂತ ನಿಷ್ಠೆಯಿಂದ ಭಾಳ ಅವರು ನಾನು ಇಲ್ಲ ಅಂತ ಇಲ್ಲ ಬಟ್ ಸ್ಟಿಲ್ ಇಟ್ ಮೇ ಬಿ ನಾಟ್ ಎಕ್ಸ್ಪೆಕ್ಟೆಡ್ ಬ ಬಿ ಎಸ್ ಯಡಿಯೂರಪ್ಪನವರು ಅದು ಓಪನ್ ಸ್ಟೇಟ್ಮೆಂಟ್ ಓಪನ್ ವೇದಿಕೆ ನೋಡ್ತಿದ್ದಾಗ ನೀವು ಕೂತ್ಕೋಬೇಕು ನೀವು ರಿಲ್ಯಾಕ್ಸ್ ಆಗಬೇಕು ನೀವು ಆರಾಮಿರಬೇಕು ನಿರಾಣಿ ಅವರು ಕೊಡಲಿಲ್ಲ ಅಂದರೆ ಇಷ್ಟು ಟೆನ್ಷನ್ಗಳ ನಡುವೆ ಇರುವವರಿಗೆ ಒಂದು ನೀವು ಗಾಯದ ಮೇಲೆ ಬರೆ ಸುರಿದ ಆಡ್ಬಿಟ್ಟಾಗ ದಟ್ ಇಗ್ನೈಟ್ ದಿ ಫೈರ್ ಬುಲ್ ಸೈ ಅಂತ ಅವ್ರು ಯಾವ್ದ್ರ ಬಗ್ಗೆ ಚಿಂತಾಕ್ರಾಂತರಾಗಿದ್ದಾರೋ ಅದಕ್ಕೆ ಎದೆ ಹೊಡೆದ್ಬಿಡ್ತೀರಿ ನೀವು ಅನ್ಕೊಳ್ಳಿ ಆಯ್ತಾ ನೀವು ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತೀರಿ ಯಾರೋ ಬಂದು ಹಂಗಂತೆ ಅಂದ್ಬಿಟ್ರೆ ಯಾರು ಹೇಳಿದ್ ನಿಮ್ಗೆ ಅಂತ ನೀವು ಒಂದಿಷ್ಟು ಕೋಪೋದ್ರಿಕ್ ತರ ಆಗ್ತೀವಿ ಸೊ ಸೇಮ್ ಥಿಂಗ್ ಆಸ್ ಆಪನ್ ಟು ಬೇಸ್ ಯಡಿಯೂರಪ್ಪನವರು ಕೂಡ ದೆನ್ ಲೇಟರ್ ಹಿ ಕಂಟ್ರೋಲ್ಡ್ ಐ ಶುಡ್ ರಿಯಲಿ ಅಪ್ರಿಶಿಯೇಟ್ ಇಸ್ ಅಡ್ಮಿನಿಸ್ಟ್ರೇಷನ್ ಹಿ ಕಂಟ್ರೋಲ್ಡ್ ಅಂಡ್ ಹಿ ಸ್ಪೋಕ್ ಹಿ ಸೆಟ್ ಗುರುಗಳೇ ನೀವೆಲ್ಲ ಮಾರ್ಗದರ್ಶನ ಮಾಡಿ ಅಂತ ಬಿಕಾಸ್ ಹಿ ನ್ಯೂ ದಟ್ ದಿಸ್ ಶುಡ್ ನಾಟ್ ಗೋ ಸಮೇರ್ ಎಲ್ಸ್ ಪೊಲಿಟಿಕಲಿ ಓಕೆ ನೋಡುವ ಮುಂದೆ ಏನಾಗುತ್ತೆ ಕದ್ ನೋಡೋಣ ಇದು ಬಿಜೆಪಿ ವಿಚಾರ ಇನ್ನು ಕಾಂಗ್ರೆಸ್ನ ವಿಚಾರಕ್ಕೆ ಬರುವುದಾದ್ರೆ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿಗೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗ್ತಾರೆ ಭೇಟಿ ಮಾಡಿ ಮೂವತ್ತೈದು ನಿಮಿಷಗಳ ಕಾಲ ಚರ್ಚೆಯನ್ನು ನಡೆಸ್ತಾರೆ ಎಲ್ಲದರ ಜೊತೆಗೆ ಎಂ ಬಿ ಪಾಟೀಲ್ ಅವರ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ ಈಗ ಎಂ ಬಿ ಪಾಟೀಲ್ ಅವರನ್ನು ಆ ಸ್ಥಾನದಲ್ಲಿ ಕೂರಿಸಿದ್ದೇ ಆಗಿದ್ದಲ್ಲಿ ಆಗುವಂತಹ ಸಾಧಕ ಬಾಧಕಗಳೇನು ಲಾಭಗಳೇನು ಅನ್ನೋದ್ರ ಬಗ್ಗೆ ಮನವರಿಕೆ ಮಾಡಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ಸಂಕ್ರಾಂತಿ ವೇಳೆಗೆ ರಾಜ್ಯ ರಾಜಕೀಯದಲ್ಲೂ ಕ್ರಾಂತಿಯೇ ನಡೀತಿದೆ ಬಿಜೆಪಿಯಲ್ಲಿ ಸಂಪುಟ ವಿಸ್ತರಣೆ ಸಂಕಟ ತಂದಿಟ್ಟಿದರೆ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಪಟ್ಟಕ್ಕೆ ಯಾರು ಅನ್ನೋದು ಕಾವೇರಿದೆ ಸದ್ಯ ಈ ವಿಚಾರ ರಾಷ್ಟ್ರ ರಾಜಧಾನಿಯ ಅಂಗಳ ತಲುಪಿದೆ ದೆಹಲಿ ಪ್ರವಾಸದಲ್ಲಿರುವ ಸಿದ್ದರಾಮಯ್ಯ ರಾಜ್ಯದ ಇತ್ತೀಚಿನ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೆಲ ಹಿರಿಯ ನಾಯಕರ ಬಳಿ ಚರ್ಚಿಸಿದ್ದಾರೆ ಬೆಳಗ್ಗೆ ರಾಜ್ಯ ಉಸ್ತುವಾರಿ ವೇಣುಗೋಪಾಲ್ ಭೇಟಿಯಾಗಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ ಭೇಟಿ ವೇಳೆ ಇಬ್ಬರು ನಾಯಕರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಬಳಿಕ ಅಹಮದ್ ಪಟೇಲ್ ಮತ್ತು ಎಕೆ ಆಂಟನಿ ಭೇಟಿಯಾಗಿ ಈ ಬಗ್ಗೆ ಸಿದ್ದರಾಮಯ್ಯ ವಿವರಗಳನ್ನು ಕೂಡ ನೀಡಿದ್ದಾರೆ ಅಲ್ಲದೆ ಸದ್ಯದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆಯೂ ಚರ್ಚೆ ನಡೆಸಿದ್ದಾರೆ ಕರ್ನಾಟಕದಲ್ಲಿ ಮತ್ತೆ ಅಧಿಕಾರಕ್ಕೆ ಕಾಂಗ್ರೆಸ್ ಬರಬೇಕಾದರೆ ಲಿಂಗಾಯತ ಪ್ರಭಾವಿ ನಾಯಕನ ಅವಶ್ಯಕತೆ ಇದೆ ಅಂತ ಚರ್ಚಿಸಿದ್ದಾರೆ ಸದ್ಯ ಸಿಎಂ ಆಗಿರುವ ಯಡಿಯೂರಪ್ಪ ಅವರನ್ನು ಎದುರಿಸಲು ಲಿಂಗಾಯತ ಅಧ್ಯಕ್ಷರ ಅವಶ್ಯಕತೆ ಇದೆ ಮುಖ್ಯವಾಗಿ ಉತ್ತರ ಕರ್ನಾಟಕದ ನಾಯಕರನ್ನು ಆಯ್ಕೆ ಮಾಡಿದರೆ ಇನ್ನೂ ಒಳ್ಳೆಯದು ಅಂತ ಸೋನಿಯಾ ಗಾಂಧಿ ಭೇಟಿಯ ಸಮಯದಲ್ಲಿ ಅಭಿಪ್ರಾಯ ತಿಳಿಸಿದ್ದಾರೆ ರಾಜ್ಯದಲ್ಲಿ ಬಿಜೆಪಿಯೇ ಕಾಂಗ್ರೆಸ್ಗೆ ವೈರಿ ಬಿಜೆಪಿಗೆ ಭದ್ರ ನೆಲೆ ಇರುವುದು ಉತ್ತರ ಕರ್ನಾಟಕದಲ್ಲಿ ಮಾತ್ರ ಜೊತೆಗೆ ಯಡಿಯೂರಪ್ಪ ಇರುವುದರಿಂದ ಲಿಂಗಾಯತ ಸಮುದಾಯ ಬಿಜೆಪಿ ಪರವಾಗಿದೆ ಈ ಎರಡೂ ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಲಿಂಗಾಯತರಿಗೆ ಪಕ್ಷದ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಎಂಬಿ ಪಾಟೀಲ್ ಹಿರಿತನ ಸಂಪನ್ಮೂಲ ಜಾತಿ ಬಲಗಳು ಇವೆ ಇತರೆ ಹಿರಿಯರು ಕೂಡ ಎಂಬಿಪಿಯನ್ನು ವಿರೋಧಿಸುವುದಿಲ್ಲ ಬೇಕಿದ್ದರೆ ಇನ್ನೊಮ್ಮೆ ಪರಾಮರ್ಶೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಳಿ ನನ್ನ ಅಭಿಪ್ರಾಯವನ್ನು ಖಚಿತವಾಗಿ ತಿಳಿಸಿದ್ದೇನೆ ನೀವು ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಬದ್ಧ ಅಂತ ಸೋನಿಯಾ ಗಾಂಧಿ ಬಳಿ ಸಿದ್ದರಾಮಯ್ಯ ಕಡಕ್ಕಾಗಿ ಹೇಳಿದ್ದಾರೆ ಆದರೆ ಪಕ್ಷಕ್ಕೆ ಸದಾ ಬೆಂಬಲವಾಗಿ ನಿಂತಿರುವ ಡಿಕೆ ಶಿವಕುಮಾರ್ ನೇರವಾಗಿ ಹೈಕಮಾಂಡ್ ತಟ್ಟಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಂಡಿಟ್ಟಿದ್ದ ಡಿಕೆ ಶಿವಕುಮಾರ್ ತಮಗೆ ಅವಕಾಶ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ ಆದರೆ ಡಿಕೆಶಿಗೆ ಪಟ್ಟ ಕಟ್ಟಲು ಪಕ್ಷದ ಕೆಲ ಹಿರಿಯರಲ್ಲಿ ಅಸಮಾಧಾನ ಇದೆ ಕಾನೂನು ಅಡೆತಡೆಗಳು ಎದುರಾಗುತ್ತೆ ಕೆ ಡಿಕೆಶಿಗೆ ಬೆಂಬಲ ನೀಡದೆ ಎಂಬಿ ಪಾಟೀಲ್ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸಲು ಹೈಕಮಾಂಡ್ ಮಟ್ಟದಲ್ಲಿ ಪ್ರಭಾವ ಬೀರಿದ್ದಾರೆ ಇತ್ತ ಮೂಲ ಕಾಂಗ್ರೆಸ್ ನಾಯಕರ ಮಾತನ್ನ ಹೈಕಮಾಂಡ್ ಉಳಿಸಿಕೊಳ್ಳಬೇಕಿದೆ ಇರುವ ಮೂರು ಖಾತೆಗಳಿಗೆ ಹಲವು ನಾಯಕರು ಆಕಾಂಕ್ಷಿಗಳಾಗಿದ್ದಾರೆ ಒಟ್ನಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯ ಅವರ ಶಿಫಾರಸಿಗೆ ಮಣೆ ಹಾಕುತ್ತೋ ಅಥವಾ ಲಿಂಗಾಯತ ಸಮುದಾಯದ ಈಶ್ವರ ಕಂಡರಿಗೆ ಮಣೆ ಕಾದು ನೋಡಬೇಕಿದೆ ಸಂತೋಷ್ ಹೊಸಳ್ಳಿ ಪವರ್ ಟಿವಿ ನವದೆಹಲಿ ಮುಂದಿನ ಸುದ್ದಿಯನ್ನ ನಾವೀಗ ನೋಡೋದಾದ್ರೆ ಅವರು ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಮಾಡೋದಕ್ಕೆ ಹೊರಟಿದಂತಹ ಹಂತಕರು ರಕ್ತ ದೋಕುಳಿ ಮಾಡಿ ಸಂತಸ ಪಡೋದಕ್ಕೆ ಹೊಂಚು ಹಾಕಿದ್ದಂತಹ ನರ ರಾಕ್ಷಸರು ಆ ನರ ರಾಕ್ಷಸರು ಯಾರು ಹೇಗೆ ಅವರು ಪೊಲೀಸರ ಅತಿಥಿಯಾದರೂ ಬನ್ನಿ ನೋಡೋಣ ಈ ವರದಿಯಲ್ಲಿ ಹೌದು ಬೆಂಗಳೂರು ಸೇರಿದಂತೆ ವಿವಿಧ ನಗರಗಳಲ್ಲಿ ರಕ್ತ ದೋಕುಳಿ ಹರಿಸಬೇಕೆಂದು ಪ್ಲಾನ್ ಮಾಡಿದ್ದ ರಕ್ತ ಬೀಜಾಸುರ್ರನ್ನ ಸಿಸಿಬಿ ಹಾಗೂ ತಮಿಳುನಾಡು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಹೊಸ ವರ್ಷಕ್ಕೆ ಹಾಕಿದ್ದ ಪ್ಲಾನ್ ಸಕ್ಸಸ್ ಆಗಿಲ್ಲ ಎಂದು ಗಣರಾಜ್ಯೋತ್ಸವಕ್ಕೆ ರಕ್ತ ಸಿಕ್ತ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಲು ಮುಂದಾಗಿತ್ತು ನಗರದ ಗೊರಪ್ಪನಪಾಳ್ಯದ ಪಿಜಿಯೊಂದರಲ್ಲಿ ಆಶ್ರಯ ಪಡೆದಿದ್ದಾರೆ ಎಂದು ಗುಪ್ತಚರ ಇಲಾಖೆ ನೀಡಿದ ಮಾಹಿತಿಯನ್ನ ಆಧರಿಸಿ ಸಿಸಿಬಿ ಹಾಗೂ ತಮಿಳುನಾಡು ಪೊಲೀಸರ ಜಂಟಿ ಕಾರ್ಯಾಚರಣೆಯಿಂದ ಉಗ್ರರನ್ನ ಸೆರೆ ಹಿಡಿದು ವಿಚಾರಣೆ ನಡೆಸುತ್ತಿದ್ದಾರೆ ಈ ಕುರಿತಂತೆ ಸದ್ದುಗುಂಟೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಇನ್ನು ಸಿಸಿಬಿ ಪೊಲೀಸರು ಉಡುಪಿಯಲ್ಲಿದ್ದು ನಸುಕಿನ ವೇಳೆ ಭಾರೀ ಕಾರ್ಯಾಚರಣೆ ನಡೆಸಿದ್ದು ಇಬ್ಬರು ಉಗ್ರರನ್ನ ವಶಕ್ಕೆ ಪಡೆದಿದ್ದಾರೆ ತಮಿಳುನಾಡಿನಲ್ಲಿ ಪೊಲೀಸ್ ಅಧಿಕಾರಿ ವಿಲ್ಸನ್ ಎಂಬುವವರನ್ನ ಹತ್ಯೆಗೈದು ತಪ್ಪಿಸಿಕೊಂಡಿದ್ದ ಅಬ್ದುಲ್ ಶಮೀಂ ಮತ್ತು ತೌಫಿಕ್ ಬಂಧಿತ ಉಗ್ರರು ಜನವರಿ ಎಂಟನೇ ತಾರೀಕು ಬುಧವಾರ ರಾತ್ರಿ ತಮಿಳುನಾಡು ಪೊಲೀಸ್ ಅಧಿಕಾರಿ ವಿಲ್ಸನ್ ಎಂಬುವವರು ಕಲಿಯಕ್ಕ ವಿಲಯ್ ಚೆಕ್ಪೋಸ್ಟ್ ಬಳಿ ಹತ್ಯೆಯಾಗಿದ್ರು ಅವರ ದೇಹದಲ್ಲಿ ಇರಿತದ ಗಾಯಗಳಿದ್ವು ಸಿಸಿಟಿವಿ ದೃಶ್ಯಾವಳಿ ಪರಿಶೀಲಿಸಿದ ಪೊಲೀಸರು ಆರೋಪಿಗಳಾದ ಶಮಿ ಮತ್ತು ತೌಫಿಕ್ ಎಂಬುವರನ್ನ ಬಂಧಿಸಿದ್ದಾರೆ ಬೆಂಗಳೂರಿನಲ್ಲಿ ಇಮ್ರಾನ್ ಖಾನ್ ಹನೀಫ್ ಜಿಯಾದ್ ಎಂಬುವರನ್ನ ಬಂಧಿಸಿದ್ದಕ್ಕೆ ಪ್ರತಿಕಾರವಾಗಿ ಅಧಿಕಾರಿಯನ್ನ ಹತ್ಯೆ ಮಾಡಲಾಗಿದೆ ಅಂತ ಪೊಲೀಸರು ಮಾಹಿತಿ ನೀಡಿದ್ರು ವಿಲ್ಸನ್ ಹತ್ಯೆಗೈದು ಪೊಲೀಸರಿಂದ ಬಂಧನಕ್ಕೀಡಾಗಿದ್ದಾರೆನ್ನಲಾದ ಶಮಿ ಮತ್ತು ತೌಫಿಕ್ ತಮಿಳುನಾಡಿನಿಂದ ತಪ್ಪಿಸಿಕೊಂಡಿದ್ದಾರೆ ಇವರಿಗೆ ಎನ್ಐಎ ತಂಡ ಶೋಧ ಕಾರ್ಯ ನಡೆಸ್ತಾ ಇದೆ ಕೇರಳದಿಂದ ಬಂದಂತ ಇಬ್ಬರನ್ನ ಶಂಕಿತ ರೈಲ್ವೆ ಸ್ಟೇಷನ್ನಲ್ಲಿ ಪಿಕಪ್ ಮಾಡಿದೆ ಒಟ್ಟಾರೆ ಉಡುಪಿಯಲ್ಲಿ ಸಿಕ್ಕಿಬಿದ್ದಿರುವ ಖತರ್ನಾಕ್ ಕಿಲಾಡಿಗಳ ವಿಚಾರಣೆ ಮುಂದುವರೆದಿದೆ ಇವರು ಮತ್ಯಾವ ಸ್ಫೋಟಕ ಮಾಹಿತಿ ನೀಡುತ್ತಾರೋ ಕಾದು ನೋಡಬೇಕು ಅರುಣ್ ಹಿಪ್ಪರ್ಗಿ ಕ್ರೈಮ್ ಬ್ಯೂರೋ ಪವರ್ ಟಿವಿ ಬೆಂಗಳೂರು ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ನೀಡುವುದಾದರೆ ಮಂಗಳೂರಿನಲ್ಲಾದಂತಹ ಗಲಾಟೆ ಗಲಭೆ ಗೋಲಿಬಾರ್ ಎಲ್ಲರಿಗೂ ಕೂಡ ಗೊತ್ತೇ ಇದೆ ಆ ಆಕ್ರೋಶದ ಕಿಚ್ಚೆ ಇನ್ನೂ ಕಮ್ಮಿಯಾಗಿಲ್ಲ ಮತ್ತೆ ಅದು ಪ್ರತಿಧ್ವನಿಸ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ಮತ್ತೆ ಪ್ರತಿಭಟನೆಯಾಗುತ್ತೆ ಅಲ್ಲಿನ ಸದ್ಯದ ಪರಿಸ್ಥಿತಿಯನ್ನು ಅರಿತಂತಹ ಪೊಲೀಸರು ಸರ್ಪಗಾವಲನ್ನು ಹಾಕಿದ್ದಾರೆ ಈ ಬಗ್ಗೆ ಒಂದು ವರದಿ ಇಲ್ಲಿದೆ ಕರಾವಳಿಯಲ್ಲಿ ಮತ್ತೆ ಹಬ್ಬುತ್ತಾ ಸಿಎ ಕಿಚ್ಚು ಪೌರತ್ವ ವಿರೋಧಿಸಿ ನಾಳೆ ಬೃಹತ್ ಪ್ರತಿಭಟನೆ ವಿರೋಧಿಸಿ ದೇಶಾದ್ಯಂತ ಭಾರಿ ಪ್ರತಿಭಟನೆ ಇದೆ ಈ ಮಧ್ಯೆ ಮಂಗಳೂರಿನಲ್ಲಿ ನಡೆದ ಹಿಂಸಾಚಾರ ಇಡೀ ದೇಶಾದ್ಯಂತ ಭಾರಿ ಚರ್ಚೆಗೂ ಗ್ರಾಸವಾಗಿತ್ತು ಅಷ್ಟೇ ಅಲ್ಲ ಇಬ್ಬರನ್ನ ಬಲಿ ಪಡೆಯುವ ಮೂಲಕ ಕರಾವಳಿಯಲ್ಲಿ ಸಿಎಎ ಕಿಚ್ಚು ಈಗಲೂ ಬೋತಿ ಮುಚ್ಚಿದ ಕೆಂಡದ ಹಾಗಿದೆ ಈಗ ಮತ್ತದೇ ಮಂಗಳೂರಿನಲ್ಲಿ ಸಿಎಎ ವಿರುದ್ಧ ಪ್ರತಿಭಟನೆ ನಡೆಸಲು ಕೆಲ ಸಂಘಟನೆಗಳು ಮುಂದಾಗಿವೆ ನಾಳೆ ಬೆಳಗ್ಗೆಯೇ ನಗರದಲ್ಲಿ ಜಮಾಯಿಸಲಿರುವ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶದ ಕಿಚ್ಚು ಹೊರಹಾಕಲಿದ್ದಾರೆ ಇನ್ನು ಧರಣಿಯಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮಂದಿ ಸೇರುವ ಸಾಧ್ಯತೆ ಇದ್ದು ಎಲ್ಲೆಲ್ಲೂ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಮಂಗಳೂರಿನಲ್ಲಿ ಕಟ್ಟೆಚ್ಚರ ವಹಿಸುವಂತೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕಿ ನೀಲಮಣಿ ರಾಜು ಸೂಚನೆ ನೀಡಿದ್ದು ನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕರಾವಳಿ ನಗರಿಯಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ವ್ಯತ್ಯಯ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಮಾರ್ಗ ಬದಲಾವಣೆ ಎಸ್ ನಾಳೆ ಭಾರೀ ಪ್ರಮಾಣದಲ್ಲಿ ಪ್ರತಿಭಟನಾಕಾರರು ಜಮಾಯಿಸುವ ಹಿನ್ನೆಲೆಯಲ್ಲಿ ವಾಹನ ಸಂಚಾರಕ್ಕೆ ಬಿಸಿ ತಟ್ಟುವುದು ಖಚಿತ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಸಂಚಾರದಲ್ಲಿ ಬದಲಾವಣೆಯಾಗಲಿದೆ ಮಂಗಳೂರಿನಿಂದ ಬೆಂಗಳೂರು ಕಡೆ ಸಾಗುವ ವಾಹನಗಳು ಪಂಫೆಲ್ ತೊಕ್ಕೊಟ್ಟು ಕೊಣಾಜೆ ಬಿಸಿ ರೋಡ್ ಮೂಲಕ ಬೆಂಗಳೂರಿಗೆ ಹೋಗಲು ಅನುವು ಮಾಡಲಾಗಿದೆ ಇನ್ನು ಉಡುಪಿಯಿಂದ ಬೆಂಗಳೂರು ಕಡೆಗೆ ಪಡುಬಿದ್ರೆ ಕಾರ್ಕಳ ಧರ್ಮಸ್ಥಳ ಶಿರಾಡಿ ಮೂಲಕ ಬೆಂಗಳೂರಿಗೆ ಹೋಗಬಹುದು ಅಂತೆಯೇ ಬಿಸಿ ರೋಡ್ ಕೈಕಂಬ ಪೊಳಲಿ ಮೂಲಕ ಮಂಗಳೂರು ಸಂಪರ್ಕಿಸಲು ಅವಕಾಶ ಮಾಡಲಾಗಿದೆ ಒಟ್ಟಿನಲ್ಲಿ ಮೊದಲೇ ಬೂದಿ ಮುಚ್ಚಿದ ಕೆಂಡದ ಹಾಗಿರುವ ಕರಾವಳಿಯಲ್ಲಿ ಮತ್ತೆ ಸಿಎಎ ವಿರೋಧದ ಕೂಗು ಕೇಳಿ ಬರ್ತಾ ಇದೆ ನಾಳೆ ನಡೆಯುವ ಪ್ರತಿಭಟನೆ ಶಾಂತಿಯುತವಾಗಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದೇ ಇರಲಿ ಅನ್ನೋದೇ ಎಲ್ಲರ ಆಶಯ ನ್ಯೂಸ್ ಬ್ಯೂರೋ ಪವರ್ ಟಿವಿ ಈ ನೋ ಸಿ ನೋ ಎ ಅನ್ನೋ ಕೂಗು ಎಲ್ಲಾ ಕಡೆ ಕೇಳಿ ಬರ್ತಾನೆ ಇದೆ ಆದರೆ ಇವತ್ತಾದಂತಹ ಘಟನೆ ಇದೆಯಲ್ಲ ಅದು ಬಹಳ ಒಂದು ರೀತಿ ವಿರೋಧ ವ್ಯಕ್ತಪಡಿಸುವಂತಹ ರೀತಿಯಲ್ಲೂ ಕೂಡ ಬದಲಾಗಿತ್ತು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಒಂದು ಎಂಟರಿಂದ ಹತ್ತು ಅಂಗಡಿಗಳಿರ್ತವೆ ಆ ಸಂದರ್ಭದಲ್ಲಿ ಅಂಗಡಿಯ ಮುಂಭಾಗದಲ್ಲಿ ನೋ ಎನ್ ಆರ್ ಸಿ ನೋ ಸಿ ಎ ಎ ಹಾಗೆಯೇ ದೇಶದ ನಾಯಕರುಗಳ ಹೆಸರುಗಳನ್ನು ಅಲ್ಲಿ ಬರೆದು ಅವರ ಬಗ್ಗೆ ಕೂಡ ಅವಹೇಳನಕಾರಿ ಹೇಳಿಕೆಗಳನ್ನು ಅಲ್ಲಿ ಬರೆದಿರೋದನ್ನು ನಾವು ಗಮನಿಸಬಹುದು ನೋ ಎನ್ ಆರ್ ಸಿ ನೋ ಸಿ ಎ ಅಂತ ಬರಹಗಳು ಕಾಣಿಸಿಕ್ತು ಬೆಂಗಳೂರಿನಲ್ಲಿ ಈ ಕಿಡಿಗೇಡಿಗಳ ಕೃತ್ಯ ಈಗ ಸಿ ಸಿ ಟಿ ವಿಯಲ್ಲಿ ಸರಿಯಾಗಿದೆ ಈ ಹಿನ್ನೆಲೆಯಲ್ಲಿ ಅವರು ಮಧ್ಯರಾತ್ರಿ ಮಾಡಿದ್ದಾರೆ ಅನ್ನುವಂತಹ ಇನ್ಫಾರ್ಮೇಶನ್ ಇದೆ ಹಾಗಾಗಿ ಯಾರ ಕೃತ್ಯವನ್ನು ಎಸಗಿದ್ದು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ತನಿಖೆಯನ್ನು ಮುಂದುವರೆಸಿದ್ದಾರೆ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಆಯಿತು ಹಾಗೇನೆ ಮಾಜಿ ಡಿಸಿಎಂ ಪರಮೇಶ್ವರ್ ಆಯಿತು ಈಗ ಕೆ ಜೆ ಜಾರ್ಜ್ ಅವರ ಸರದಿ ಟಿಯಿಂದ ನೋಟಿಸ್ ಬಂತು ಇಡಿ ವಿಚಾರಣೆಗಳು ಇವರ ವಿಚಾರದಲ್ಲಿ ನಡೆದು ಹೋಯಿತು ಈಗ ಕೆಜೆ ಜಾರ್ಜ್ ಅವರಿಗೆ ಜಾರಿ ನಿರ್ದೇಶನಾಲಯದಿಂದ ನೋಟಿಸ್ ಕೂಡ ಬಂದಿದೆ ಸೊ ಏನದು ನೋಟಿಸ್ ಆ ಡೀಟೇಲ್ಸ್ ಇಲ್ಲಿದೆ ಕಾಂಗ್ರೆಸ್ನ ಮತ್ತೋರ್ವ ಪ್ರಭಾವಿ ಮುಖಂಡ ಮಾಜಿ ಸಚಿವ ಕೆಜೆ ಜಾರ್ಜ್ಗೆ ಖುದ್ದು ಹಾಜರಾಗುವಂತೆ ಜಾರಿ ನಿರ್ದೇಶನಾಲಯ ನೋಟಿಸ್ ಜಾರಿ ಮಾಡಿದೆ ಜಾರ್ಜ್ ಜೊತೆ ಕುಟುಂಬ ಸದಸ್ಯರಾದ ಪತ್ನಿ ಸುಜಾ ಪುತ್ರಿ ರೇನಿತಾ ಹಾಗೂ ಪುತ್ರ ರಾಣಾಗೂ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ನಲ್ಲಿ ಸೂಚನೆ ನೀಡಲಾಗಿದೆ ಎರಡು ಸಾವಿರದ ಹದಿನೆಂಟರ ಸಾರ್ವತ್ರಿಕ ಚುನಾವಣೆಯಲ್ಲಿ ಜಾರ್ಜ್ ಸಲ್ಲಿಸಿದ್ದ ಅಫಿಡವಿಟ್ ಆಧರಿಸಿ ಕರ್ನಾಟಕ ರಾಷ್ಟ ಸಮಿತಿ ಅಧ್ಯಕ್ಷರಾದ ರವಿಕೃಷ್ಣಾರೆಡ್ಡಿ ಜಾರಿ ನಿರ್ದೇಶನಾಲಯಕ್ಕೆ ದೂರು ನೀಡಿದ್ರು ಜಾರ್ಜ್ ವಿದೇಶದಲ್ಲಿ ತಮ್ಮ ಮಕ್ಕಳ ಹೆಸರಿನಲ್ಲಿ ಹಣ ಹೂಡಿಕೆ ಮಾಡಿರುವ ಬಗ್ಗೆ ಚುನಾವಣಾ ಅಫಿಡವಿಟ್ನಲ್ಲಿ ಯಾವುದೇ ಖಚಿತ ಮಾಹಿತಿ ನೀಡಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ರು ಈ ಸಂಬಂಧ ಡಿಸೆಂಬರ್ ಮೂರಂದು ಸಮನ್ಸ್ ನೀಡಿರುವ ಇಡಿ ಇಲಾಖೆ ಜಾರ್ಜ್ ಹಾಗೂ ತಮ್ಮ ಕುಟುಂಬ ಸದಸ್ಯರ ಬ್ಯಾಂಕ್ ವಿವರ ವಿದೇಶದಲ್ಲೇ ಹಾಗೂ ಸ್ವದೇಶದಲ್ಲಿ ಜಾರ್ಜ್ ಹೂಡಿಕೆ ಮಾಡಿರುವ ಕಂಪನಿಗಳ ವಿವರಗಳನ್ನು ಇಡಿ ಇಲಾಖೆ ಕೇಳಿದೆ ಜೊತೆಗೆ ಜಾರ್ಜ್ಗೆ ಸಂಬಂಧಪಟ್ಟ ಸ್ಥಿರ ಹಾಗೂ ಚರಾಸ್ತಿಗಳ ಸಂಪೂರ್ಣ ಮಾಹಿತಿ ಜೊತೆಗೆ ಆಗಮಿಸುವಂತೆ ಸಮನ್ಸ್ನಲ್ಲಿ ಉಲ್ಲೇಖಿಸಿರುವ ಇಡಿ ಜಾರ್ಜ್ ಹಾಗೂ ಜಾರ್ಜ್ ಕುಟುಂಬಸ್ಥರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಗೂ ಪಾಸ್ಪೋರ್ಟ್ ವಿವರದ ಪ್ರತಿಗಳನ್ನು ಜಾರಿ ನಿರ್ದೇಶನಾಲಯಕ್ಕೆ ಸಲ್ಲಿಸುವಂತೆ ಸೂಚಿಸಲಾಗಿದೆ ಒಟ್ಟಾರೆ ಮತ್ತೊಬ್ಬ ಪ್ರಭಾವಿ ಕೈ ಮುಖಂಡ ಕೆಜೆ ಜಾರ್ಜ್ಗೆ ಜಾರಿ ನಿರ್ದೇಶನಾಲಯ ಸಮನ್ಸ್ ನೀಡಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ಮುಂಬರುವ ದಿನಗಳಲ್ಲಿ ಮಾಜಿ ಸಚಿವರು ಇಡಿಯ ಬಿಗಿ ಹಿಡಿತದಿಂದ ಹೇಗೆ ಬಚಾವ್ ಆಗ್ತಾರೆ ಅನ್ನೋದು ಕಾದು ನೋಡಬೇಕು ಶಿವಪ್ರಸಾದ್ ಪೊಲಿಟಿಕಲ್ ಬ್ಯೂರೋ ಪವರ್ ಟಿವಿ ಬೆಂಗಳೂರು ಒಂದಷ್ಟು ಸುದ್ದಿಯನ್ನು ನೋಡಿದ್ದಾಯ್ತು ಇನ್ನು ನಾಳೆ ಸಂಕ್ರಾಂತಿ ಸಂಕ್ರಾಂತಿ ವಿಶೇಷ ಹೌದು ಇವತ್ತು ಒಂದಷ್ಟು ಸುದ್ದಿ ಭರಾಟೆಗಳು ಎಕ್ಸ್ಕ್ಲೂಸಿವ್ ಆಗಿ ಇದು ಮತ್ತೊಂದು ಇದಾವೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಲೆಡಸ್ ಹ್ಯಾವ್ ಎ ಗ್ರೇಟ್ ಸಂಕ್ರಾಂತಿ ಆರಾಮಾಗಿರೋಣ ಖುಷಿಯಾಗಿರೋಣ ಎಳ್ಳು ಬೆಲ್ಲ ಮತ್ತೊಂದು ಎಲ್ಲವನ್ನು ಸವಿತಾ ಅತ್ಯಂತ ಖುಷಿಯಾಗಿರೋಣ ಅತ್ಯಂತ ಪ್ರೀತಿಯ ಶುಭಾಶಯಗಳು ಮತ್ತೊಮ್ಮೆ ಸಿಗೋಣ ಮತ್ತೆ ನಾಳೆ ನಮಸ್ಕಾರ ಗುಡ್ ನೈಟ್